ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಕೇಂದ್ರದಿಂದ ಬರ ಪರಿಹಾರ ಸಿಗ್ತಾ ಇಲ್ಲ ಅಂತ ಸರ್ಕಾರ ಕೋರ್ಟ್ನ ಮೆಟ್ಟಿಲೇರಿತ್ತು. ಸದ್ಯ ಬರ ಪರಿಹಾರ ಫೈಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಗೆಲುವು ಸಿಕ್ಕಿದೆ. ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ಸರ್ಕಾರಗಳು ಕೂಡ ಕೋರ್ಟ್ ಮೆಟ್ಟಿಲೇರಿರಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೋರ್ಟ್ ಮೆಟ್ಟಿಲೇರಿತ್ತು. ಸದ್ಯ ಸರ್ಕಾರಕ್ಕೆ ಗೆಲುವು ಸಿಕ್ಕಿದೆ. ಪರಿಹಾರ ಹಣ ಬಿಡುಗಡೆಗೆ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆಯನ್ನು ನೀಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ ನಡೆದಿದೆ. ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಿ ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಕೋರ್ಟ್ ಸೂಚನೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಾಹಿತಿಯನ್ನು ನೀಡಿದೆ. ಒಂದು ವಾರ ಸಮಯವನ್ನ ಪಡ್ಕೊಂಡಿದೆ ಕೇಂದ್ರ ಸರ್ಕಾರ. ವಿಚಾರಣೆ ಮುಂದಿನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಕೋರ್ಟ್ಗೆ ಅಟಾರ್ನಿ ಜನರಲ್ ವೆಂಕಟರಮಣಿ ಮಾಹಿತಿಯನ್ನು ನೀಡಿದ್ದಾರೆ. ಪರಿಹಾರಕ್ಕಾಗಿ ಸುಪ್ರೀಂ ಮೊರೆ ಹೋಗಿತ್ತು ಕರ್ನಾಟಕ ಸರ್ಕಾರ. ಇಂದು ಸುಪ್ರೀಂ ಕೋರ್ಟ್ಗೆ ಕೇಂದ್ರದಿಂದ ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳುವಂತ ಭರವಸೆ ನೀಡಲಾಗಿದೆ. ಹಂತ ಹಂತವಾಗಿ ರಾಜ್ಯ ಸರ್ಕಾರಕ್ಕೆ ಗೆಲುವು ಸಿಗ್ತಾ ಇದೆ. ಬರ ಪರಿಹಾರದ ಫೈಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಸದ್ಯ ಗೆಲುವು ಸಿಕ್ಕಿದೆ. ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳುವಂತಹ ಭರವಸೆಯನ್ನ ಕೇಂದ್ರ ಸರ್ಕಾರ ನೀಡಿದೆ. ಸೊ ರಾಜ್ಯಕ್ಕೆ ಬರ ಪರಿಹಾರ ಕೊಡುವಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ, ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ರಾಜ್ಯಕ್ಕೆ ನೀಡಬೇಕಾಗಿರುವಂತಹ ಬರ ಪರಿಹಾರವನ್ನ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತ ಕೋರ್ಟ್ನ ಮೆಟ್ಟಿಲೇರಿತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಐ ಮೀನ್ ರಾಜ್ಯ ಸರ್ಕಾರ. ಸೊ ಒಂದ್ ಕಡೆ ಅಮಿತ್ ಶಾ ಅವರು ಕೇಂದ್ರ ಸರ್ಕಾರ ನಮಗೆ ಕೇಳಿದ್ದೆ ಬಹಳ ನಿಧಾನವಾಗಿ ಅವರು ಮನವಿಯನ್ನ ಕೊಟ್ಟರು ಅಂತ. ಸೊ ಒಟ್ಟಾರೆಯಾಗಿ ಇಂದು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಕೂಡ ಮಾಹಿತಿಯನ್ನು ನೀಡಿದೆ. ಒಂದು ವಾರಗಳ ಕಾಲಾವಕಾಶ ಕೇಳಿದೆ. ಕೋರ್ಟ್ ಕೂಡ ಸೌಹಾರ್ದಯುತವಾಗಿ ವಿಚಾರವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಕೋರ್ಟ್ ಸೂಚನೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಾಹಿತಿಯನ್ನ ನೀಡಿದೆ. ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಬರ ಪರಿಹಾರದ ವಿಚಾರದಲ್ಲಿ ಇಲ್ಲಿವರೆಗೂ ಕೇಂದ್ರದ ಮೇಲೆ ಯಾವ ಸರ್ಕಾರಗಳು ಕೋರ್ಟ್ ಮೆಟ್ಟಿಲೇರಿರಲಿಲ್ಲ, ಆದ್ರೆ ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನಿದೆ ಕೋರ್ಟ್ ಮೆಟ್ಟಿಲೇರಿದ್ದು ಆಯ್ತು, ಈಗ ರಾಜ್ಯ ಸರ್ಕಾರಕ್ಕೆ ಗೆಲುವು ಕೂಡ ಸಿಕ್ಕಿದೆ. ಒಂದು ವಾರದಲ್ಲಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ನಾವು ಬರ ಪರಿಹಾರವನ್ನ ಬಿಡುಗಡೆ ಮಾಡೋದಾಗಿ ಒಪ್ಪಿಗೆಯನ್ನ ನೀಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಮೇಜರ್ ಅಪ್ಡೇಟ್ಸ್ ಏನೇನ್ ಸಿಗ್ತಾ ಇದೆ ಸಂತೋಷ್? ಸಿಂಧುರ, ಮುಖ್ಯವಾಗಿ ಇವತ್ತು ಸುಪ್ರೀಂ ಕೋರ್ಟ್ನ ಬಿ ಆರ್ ಗವಾಯಿ ಮತ್ತು ಸಂದೀಪ್ ಮೆಹ್ತಾ ಅವರ ದ್ವಿಸದಸ್ಯ ಪೀಠದಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಎರಡನೇ ಬಾರಿಗೆ ಕರ್ನಾಟಕದ ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯಿತು. ಆದರೆ ಸ್ಪಷ್ಟವಾಗಿ ಈ ವಿಚಾರಣೆಯಲ್ಲಿ ಮತ್ತೆ ಒಂದು ವಾರಗಳ ಕಾಲಾವಕಾಶವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿಲ್ ಗಮನಿಸಬೇಕಾಗುತ್ತೆ. ಆದರೆ ಅಂತಿಮವಾಗಿ ಅವರು ಒಪ್ಪಿಗೆಯನ್ನು ಇವತ್ತು ಸೂಚಿಸಿಲ್ಲ, ಚುನಾವಣಾ ಆಯೋಗದೊಂದಿಗೆ ಚರ್ಚೆಯನ್ನು ನಡೆಸಿ ಅದಾದ ಬಳಿಕ ಚುನಾವಣಾ ಆಯೋಗ ನಮಗೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಮನವಿಯನ್ನು ಕೊಟ್ಟಿದ್ದೆ ಆದಲ್ಲಿ ಅಥವಾ ಒಪ್ಪಿಗೆಯನ್ನು ಸೂಚಿಸಿದೆ ಆದಲ್ಲಿ ಖಂಡಿತವಾಗಿಯೂ ನಾವು ಮುಂದಿನ ನಿರ್ಧಾರಗಳನ್ನು ಪ್ರಕಟ ಮಾಡ್ತೇವೆ, ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥದ್ದನ್ನು ಹೇಳಿದೆ ಹೊರತು ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಸುಮಾರು 18,000 ಕೋಟಿ ರೂಪಾಯಿಗಳ SDRF ಮತ್ತು NDRF ಸಂಬಂಧಪಟ್ಟಂತಹ ಏನು ಅನುದಾನವಿದೆ ಆ ಅನುದಾನವನ್ನು ಒಂದು ವಾರದವರೆಗೆ ನಾವು ಬಿಡುಗಡೆ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿಲ್ಲ. ಈ ಕಾರಣದಿಂದಾಗಿ ಒಟ್ಟು 3 ವಾರಗಳ ಕಾಲಾವಕಾಶವನ್ನು ಇದೀಗ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಾಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಎರಡನೇ ಬಾರಿಗೆ ಕರ್ನಾಟಕದ ಅರ್ಜಿಯನ್ನು ಪುಷ್ಟೀಕರಿಸಿರುವಂಥದ್ದು, ಜೊತೆಗೆ ಕರ್ನಾಟಕದ ಅರ್ಜಿಯ ಜೊತೆಗೆ ವಾದಕ್ಕೂ ಕೂಡ ಮನ್ನಣೆಯನ್ನು ಕೊಟ್ಟಿದೆ. ಮೊದಲ ಬಾರಿಯ ವಿಚಾರಣೆಯಲ್ಲೂ ಕೂಡ ಕರ್ನಾಟಕಕ್ಕೆ ತಾತ್ವಿಕವಾದಂತಹ ಜಯ ಸಿಕ್ಕಂತಾಗಿತ್ತು. ಇದೀಗ ಚುನಾವಣಾ ಹೊಸ್ತಿಲಲ್ಲಿ ಮತ್ತೊಂದು ವಾರಗಳ ತೆಗೆದುಕೊಂಡಿರುವಂತಹ ಕೇಂದ್ರ ಸರ್ಕಾರದಿಂದಾಗಿ ಕರ್ನಾಟಕದ ವಾದಕ್ಕೆ ಮನ್ನಣೆಯನ್ನು ಕೊಟ್ಟಿದೆ. ಜೊತೆಗೆ ನಿರೀಕ್ಷೆಯನ್ನು ಕೂಡ ನಾವು ಇಟ್ಟುಕೊಳ್ಬಹುದು, ಅಂದರೆ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಅನುದಾನವನ್ನು ಬಹುತೇಕ ಒಂದು ವಾರಗಳ ಒಳಗಾಗಿ ಚುನಾವಣಾ ಆಯೋಗ ಹಾಗೂ ಸಂಬಂಧಪಟ್ಟಂತಹ ಇಲಾಖೆಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದೇ ಹೊರತು ಆದರೆ ಕಡಾಖಂಡಿತವಾಗಿ ಬಿಡುಗಡೆ ಮಾಡುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ನಾವಿವತ್ತು ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಜೊತೆಗೆ ದ್ವಿಸದಸ್ಯ ಪೀಠ ಸ್ಪಷ್ಟವಾಗಿ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು, ಪದೇ ಪದೇ ಈ ರೀತಿಯಾದಂಥ ಅರ್ಜಿಗಳನ್ನು ಎರಡೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಪರಸ್ಪರ ಒಪ್ಪಂದದಿಂದಾಗಿ ಇದನ್ನು ಇತ್ಯರ್ಥ ಮಾಡಿಕೊಳ್ಬೇಕೇ ಹೊರತು ಸುಪ್ರೀಂ ಕೋರ್ಟ್ ಮೆಟ್ಟಿಲತ್ತಿಗೆ ಬರುವಂಥದ್ದು ಇಷ್ಟು ಸಮಂಜಸವಲ್ಲ. ಈ ರೀತಿಯಾದಂಥ ಕೆಲವೊಂದಿಷ್ಟು ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಕೊಡುವುದಕ್ಕೂ ಕೂಡ ಇವತ್ತು ಮತ್ತೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿಂಧು, ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.